ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಶುಭ ಮುಂಜಾನೆ. ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ. ಈ ಹೊಸ ದಿನ ದೇವರ ಕರುಣೆಯ ದಿನ, ಅನುಗ್ರಹದ ದಿನ, ಆಶೀರ್ವಾದದ ದಿನ. ಈ ದಿನವನ್ನು ಕರುಣಿಸಿದಂಥ ದಯಾಮಯನಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದಗಳನ್ನು, ಅವರ ವಾಕ್ಯವನ್ನು ಆಲಿಸುವುದರ ಮೂಲಕ ನಾವೀಗ ಕೇಳೋಣ. ಇಂದಿನ ಸಂದೇಶ ಕೀರ್ತನೆಗಳಿಂದ. ಕೀರ್ತನೆ 148 ವಚನ 14. ಕೋಡು ಮೂಡಿಸಿಹನು ಪ್ರಭು ತನ್ನ ಪ್ರಜೆಗೆ, ಖ್ಯಾತಿ ತಂದಿಹನು ತನ್ನ ಭಕ್ತಾದಿಗಳಿಗೆ, ತನ್ನ ಆಪ್ತ ಜನರಾದ ಇಸ್ರಾಯೇಲರಿಗೆ. ಅಲ್ಲೆಲುಯ್ಯ. ಪ್ರಭುವಿನ ವಾಕ್ಯ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ತನ್ನ ಜನರಿಗೆ ಎಲ್ಲವನ್ನ ನೀಡಿ ಹರಸಿದ್ದಾರೆ. ತನ್ನ ಜನರು ಜಂಬ ಕೊಚ್ಚಿಕೊಳ್ಳುವಷ್ಟು ದೇವರು ಕರುಣಿಸಿದ್ದಾರೆ. ದೇವರು ತನ್ನ ಪ್ರಜೆಗೆ ಖ್ಯಾತಿ ತಂದುಕೊಟ್ಟಿದ್ದಾರೆ ಎಂಬ ಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಹೇಳಲಾಗ್ತಾ ಇದೆ. ಸಾಧನೆಗಳನ್ನು ಮಾಡಲು ದೇವರು ಮನುಷ್ಯನಿಗೆ ಅನುಗ್ರಹಿಸಿದ್ದಾರೆ. ಮನುಷ್ಯನ ಸಾಧನೆ ಅದು ಅವನ ಸಾಧನೆಗಳಲ್ಲ, ಅವೆಲ್ಲವೂ ದೇವರಿಗೆ ಸಲ್ಲತಕ್ಕ ಸಾಧನೆಗಳು ಎಂಬ ಸಂದೇಶವೂ ಕೂಡ ಈ ಮುಂಜಾನೆ ವೇಳೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಹೇಳಲಾಗ್ತಾ ಇದೆ. ಧರ್ಮೋಪದೇಶ ಕಾಂಡ 10:21. ಅವರೊಬ್ಬರೇ ನಿಮ್ಮ ಸ್ತುತಿ ಸ್ತೋತ್ರಕ್ಕೆ ಪಾತ್ರರು, ಅವರು ನಿಮ್ಮ ದೇವರು. ನೀವು ನೋಡಿದ ಆ ಮಹಾಭಯಂಕರವಾದ ಮಹತ್ಕಾರ್ಯಗಳನ್ನು ನಿಮ್ಮ ಪರವಾಗಿ ನಡೆಸಿದವರು ಅವರೇ. ನೀವು ಸಾಧಿಸಿದ ಮಹತ್ಕಾರ್ಯಗಳು, ಮಹಾ ಸಾಧನೆಗಳು ಅದೆಲ್ಲವೂ ಅವರದೇ ಎಂಬ ಕರೆ. ಕೀರ್ತನೆ 112:9. ಉದಾರತೆಯಿಂದ ಕೊಡುವನು ಬಡವರಿಗೆ, ಫಲಿಸುವುದು ಅವನ ನೀತಿ ಸದಾಕಾಲಕ್ಕೆ, ಮಹಿಮೆ ತರುವ ಕೋಡು ಮೂಡುವುದು ಅವನಿಗೆ. ದೇವರು ಉದಾರಿ, ಅವರ ಕೊಡುಗೆಗಳು ಅಪರಿಮಿತ. ಅವರ ವರ ಕೃಪೆಯಿಂದಲೇ ಮಾನವ ಇಂದು ಎಲ್ಲಾ ರಂಗಗಳಲ್ಲೂ ರಾರಾಜಿಸ್ತಾ ಇದ್ದಾನೆ, ಸಂಭ್ರಮಿಸ್ತಾ ಇದ್ದಾನೆ. ಅದೆಲ್ಲವೂ ಕೂಡ ದೇವರ ಕೊಡುಗೆಯೇ ಎಂದು ಈ ಮುಂಜಾನೆಯ ವೇಳೆಯಲ್ಲಿ ಹೇಳುವಾಗ, ನಾವು ಏನೂ ಇಲ್ಲ, ಎಲ್ಲವೂ ದೇವರಿಂದಲೇ ನಮಗೆ ನೀಡಲ್ಪಟ್ಟಿದೆ ಎಂದು ನಾವು ಭಾವಿಸಿ ಖಾತರಿ ಪಡಿಸಿಕೊಳ್ಳುವ ಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ. ಇಂದು ಧರ್ಮಸಭೆ ಸಂತ ಡಾಮಿನಿಕ್ ಇವರ ಹಬ್ಬವನ್ನು ಆಚರಿಸ್ತಾ ಇದೆ. ಇವರು 8 August 1170 ಸ್ಪೇನ್ ದೇಶದಲ್ಲಿ ಜನಿಸಿ 6 August 1221 ಬೊಲೋನಾದಲ್ಲಿ ದೈವಾಧೀನರಾಗ್ತಾರೆ. ಇವರನ್ನ ದ ಫೌಂಡರ್ ಆಫ್ ದಿ ಆರ್ಡರ್ ಆಫ್ ಪ್ರೀಚರ್ಸ್ ಅಥವಾ ಡೊಮಿನಿಕನ್ ಆರ್ಡರ್, ಈ ಒಂದು ಸಭೆಯ ಸಂಸ್ಥಾಪಕರು ಇವರು ಆಗಿದ್ದಾರೆ. ಮಧ್ಯಯುಗದಲ್ಲಿ ಪ್ರಖ್ಯಾತಿ ಪಡೆದ ಸಭೆ ಸಂತ ಡೊಮಿನಿಕರ ಸಭೆಯಾಗಿತ್ತು. ಧರ್ಮಸಭೆಯಲ್ಲಿ ವಿಶ್ವಾಸ ಮತ್ತು ಪರಿಶುದ್ಧತೆಗೆ ಒತ್ತನ್ನು ಕೊಟ್ಟು ತಮ್ಮ ಸುವಾರ್ತೆಯನ್ನು ಸಾರಿದರು. ಜಪಸರ ಪ್ರಾರ್ಥನೆಯು ಸಂತ ಡೊಮಿನಿಕರಿಂದ ಪ್ರಖ್ಯಾತಿಗೆ ಬಂದಿತು ಎಂಬ ಮಾತು ಕೂಡ ಇದೆ. ಸಂತ ಡೊಮಿನಿಕರಂತೆ ಎಲ್ಲವೂ ಆತನದೇ, ಆತನಿಗೆ ಸಮರ್ಪಿಸಿ ಪ್ರಾರ್ಥಿಸಿ ಎಂಬ ಕರೆಯನ್ನು ಅವರು ನಮಗೆ ಕೊಟ್ಟಿರುವಾಗ, ನಾವೂ ಕೂಡ ಸಂತ ಡೊಮಿನಿಕರಂತೆ ಎಲ್ಲವೂ ದೇವರು ನಮಗೆ ಮಾಡಿದ್ದಾರೆ, ನಾವು ಕೇವಲ ಸಾಧನಗಳು ಮಾತ್ರ ಎಂದು ಅರಿತು ಬಾಳರು. ಬೇಕಾದ ವರದಾನಕ್ಕಾಗಿ ಕೇಳೋಣ. ತಂದೆಯಾದ ದೇವರೇ, ಈಗೋ ಈ ಮಕ್ಕಳನ್ನು ಹರಸಿರಿ, ಆಶೀರ್ವದಿಸಿರಿ, ಕೃಪೆ ತೋರಿರಿ, ಪಾವನಗೊಳಿಸಿರಿ. ಈಗೋ ನಾವೆಲ್ಲರೂ ಕೂಡ ನಮ್ಮ ಸಾಧನೆ, ಯಶಸ್ಸು ಎಲ್ಲವನ್ನು ಕೂಡ ನಿಮಗೆ ಸಮರ್ಪಿಸಿ ಬಾಳಲು ಬೇಕಾದ ವರದಾನವನ್ನು ಕರುಣಿಸಿರಿ. ಪ್ರತಿದಿನ ಪ್ರತಿ ಕ್ಷಣ ನಾವೆಲ್ಲರೂ ಕೃತಾರ್ಥರಾಗಿ ಬಾಳುವ ಸೌಭಾಗ್ಯವನ್ನು ನಮಗೆ ಕರುಣಿಸಿರಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.